ಕೊನೆಗೂ ಮೇಯರ್ ಸ್ಥಾನ ಇದೀಗ ರದ್ದಾಗಿರುವಂತದ್ದು. ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ರುಕ್ಮಿಣಿ ಮಾದೇಗೌಡ ಪಾಲಿಕೆ ಸದಸ್ಯತ್ವ ಸ್ಥಾನ ರದ್ದು ಆಗಿದೆ. ಇಂದು ಹೈಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಸದಸ್ಯತ್ವ ಸ್ಥಾನ ವಜಾ ಮಾಡಲಾಗಿದ್ದು, ಮೇಯರ್ ಸ್ಥಾನ ಕಳೆದುಕೊಳ್ಳಲಿರುವ ರುಕ್ಮಿಣಿ ಮಾದೇಗೌಡ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ರುಕ್ಮಿಣಿ ಮಾದೇಗೌಡಗೆ ಇದೀಗ ಮುಖಭಂಗವಾಗಿದೆ. ರುಕ್ಮಿಣಿ ಮೇಯರ್ ಆದ ದಿನದಿಂದಲೂ ಈ ಕಂಟಕ ಶುರುವಾಗಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ನತ್ತ ಹೋಗಲು ರುಕ್ಮಿಣಿ ಮಾದೇಗೌಡ ಒಲವನ್ನ ನೀಡಿರುವಂತದ್ದು. ಕೊನೆಗೂ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ರುಕ್ಮಿಣಿ ಮಾದೇಗೌಡ ಪಾಲಿಕೆ ಸದಸ್ಯತ್ವ ಸ್ಥಾನ ರದ್ದಾಗಿದೆ. ಇಂದು ಹೈಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಸದಸ್ಯತ್ವ ಸ್ಥಾನವನ್ನ ವಜಾ ಮಾಡಲಾಗಿದೆ. ಇನ್ನು ಮೇಯರ್ ಸ್ಥಾನವನ್ನ ರುಕ್ಮಿಣಿ ಮಾದೇಗೌಡ ಕಳೆದುಕೊಳ್ಳಲಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಆದೇಶವನ್ನೇ ಇದೀಗ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿರುವಂತದ್ದು. ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ರುಕ್ಮಿಣಿ ಮಾದೇಗೌಡಗೆ ಇದೀಗ ಮುಖಭಂಗವಾಗಿದೆ. ರುಕ್ಮಿಣಿ ಮೇಯರ್ ಆದ ದಿನದಿಂದಲೂ ಅವರಿಗೆ ಈ ಕಂಟಕ ಶುರುವಾಗಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ನತ್ತ ಹೋಗಲು ರುಕ್ಮಿಣಿ ಮಾದೇಗೌಡ ಒಲವನ್ನ ತೋರಿಸಿದ್ದಾರೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಮಹೇಶ್ ಕೆಬ್ಬೆ, ಕೊನೆಗೂ ರುಕ್ಮಿಣಿ ಮಾದೇಗೌಡ ಪಾಲಿಕೆ ಸದಸ್ಯತ್ವ ಸ್ಥಾನ ರದ್ದಾಗಿರುವಂತದ್ದು, ಹೇಗಿದೆ ಅವರ ಪ್ರತಿಕ್ರಿಯೆ? ರಚನಾ, ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದಂತಹ ರುಕ್ಮಿಣಿ ಮಾದೇಗೌಡರ ಪಾಲಿಕೆ ಸದಸ್ಯ ಸ್ಥಾನ ಈಗಷ್ಟೇ ಹೈಕೋರ್ಟ್ನಲ್ಲಿ ಕೂಡ ವಜಾ ಆಗಿರುವಂತದ್ದು. ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ಅವ್ರ ಮೇಲೆ ಅಂದ್ರೆ ಆಸ್ತಿ ಘೋಷಣೆಯನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿ ಏನು ಅಲ್ಲಿನ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ರಜನಿ ಅಣ್ಣೆ ಅವರು ರುಕ್ಮಿಣಿ ಮಾದೇಗೌಡ ಮೇಲೆ ಮೇಲ್ಮನೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ಜಿಲ್ಲಾ ನ್ಯಾಯಾಲಯ ರುಕ್ಮಿಣಿ ಮಾದೇಗೌಡರ ಪಾಲಿಕೆ ಸದಸ್ಯತ್ವವನ್ನು ಕೂಡ ರದ್ದು ಮಾಡಿತ್ತು. ಆದ್ರೆ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಲೇರಿದಂತಹ ಮೇಯರ್ ರುಕ್ಮಿಣಿ ಮಾದೇಗೌಡರಿಗೆ ಮತ್ತೆ ಅಲ್ಲಿ ಮುಖಭಂಗ ಕೂಡ ಆಗಿರುವಂಥದ್ದು. ಸೊ ವಿಚಾರಣೆ ನಡೆಸ ಸುದೀರ್ಘವಾಗಿ ವಿಚಾರಣೆ ನಡೆಸಂತಹ ಹೈಕೋರ್ಟ್ ಇದೀಗ ಅವರ ಒಂದು ಪಾಲಿಕೆ ಸದಸ್ಯ ಸ್ಥಾನವನ್ನು ಕೂಡ ರದ್ದು ಮಾಡುವಂಥದ್ದು. ಅಂದ್ರೆ ಇವರು ಚುನಾವಣೆ ಸಂದರ್ಭದಲ್ಲಿ, ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆ ಸಂದರ್ಭದಲ್ಲಿ ಆಸ್ತಿಯನ್ನ ಸರಿಯಾಗಿ ಇವರು ಘೋಷಣೆಯನ್ನ ಮಾಡ್ಕೊಂಡಿಲ್ಲ, ಜೊತೆಗೆ ಅಕ್ರಮ ಆಸ್ತಿಯನ್ನು ಇವರು ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ತೋರಿಸಿಲ್ಲ ಅಂತ ಹೇಳಿ ಇವ್ರ ಮೇಲೆ ಒಂದು ದೂರನ್ನು ಕೂಡ ಪರಾಜಿತ ಅಭ್ಯರ್ಥಿ ರಜನಿ ಅಣ್ಣೆ ಅವರು ಕೂಡ ಅಲ್ಲಿ ಸಲ್ಲಿಸಿದ್ರು. ಸೊ ಹೀಗಾಗಿ ಆ ಕೇಸ್ ಬಹಳಷ್ಟು ಕ್ರಿಟಿಕಲ್ ಕೂಡ ಆಗಿತ್ತು. ಒಂದು ಇವರು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆದ ದಿನದಲ್ಲೂ ಕೂಡ ಈ ಒಂದು ಕಂಟಕ ಕೂಡ ಶುರುವಾಗಿತ್ತು. ಮೇಯರ್ ಆದ ದಿನವೂ ಕೂಡ ರುಕ್ಮಿಣಿ ಮಾದೇಗೌಡರಿಗೆ ಒಂದು ರೀತಿ ವಿಚಾರಣೆಯಲ್ಲಿ ಬಹಳಷ್ಟು ಸೋಲುವ ಭೀತಿ ಕೂಡ ಅಲ್ಲಿ ಹೆಚ್ಚಾಗಿತ್ತು. ಯಾಕಂದ್ರೆ ಮೇಯರ್ ಆದಂತಹ ಸಂದರ್ಭದಲ್ಲಿ ಅವತ್ತು ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಡೆಯಿತು. ಸೊ ಆ ಒಂದು ವಿಚಾರಣೆಯನ್ನ ಇವತ್ತಿಗೆ ಮುಂದಿಡಿದ್ರು. ಇವತ್ತು 2:45 ಈ ಒಂದು ಆದೇಶ ಕೂಡ ಆಗಿರುವಂಥದ್ದು. ಹೈಕೋರ್ಟ್ನಲ್ಲೂ ಕೂಡ ಅವರ ಸದಸ್ಯ ಸ್ಥಾನವನ್ನ ಈಗಾಗಲೇ ವಜಾಗೊಳಿಸಿರುವಂಥದ್ದು. ಮತ್ತೆ ಈಗ ಮೇಯರ್ ರುಕ್ಮಿಣಿ ಮಾದೇಗೌಡರು ಇರೋ ಕಡೆ ಸದಸ್ಯ ಸ್ಥಾನ ಹೋದಂತಹ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ ಮೇಯರ್ ಸ್ಥಾನವನ್ನು ಕೂಡ ಅವರು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೇಯರ್ ಹುದ್ದೆಯನ್ನು ಕೂಡ ಅವ್ರು ಬಿಡ್ಕೊಳ್ಳುವಂತಹ ಸಾಧ್ಯತೆ ಈಗಲೇ ಹೆಚ್ಚಾಗಿರೋ ಕಾರಣಕ್ಕಾಗಿ ಮತ್ತೆ ಅವರು ಸ್ನೇಹರನ್ನ ತರ್ಲಿಕ್ಕೆ, ಅಂದ್ರೆ ಹೈಕೋರ್ಟ್ ಆದೇಶವನ್ನ ಏನ್ ಮಾಡಿದೆ ಆ ಒಂದು ಆದೇಶವನ್ನ ಸ್ಟೇ ತರ್ಲಿಕ್ಕೆ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಈಗಷ್ಟೇ ಲಭ್ಯ ಆಗ್ತಿದೆ. ಸದ್ಯಕ್ಕೆ ಮೇಯರ್ ರುಕ್ಮಿಣಿ ಮಾದೇಗೌಡರಿಗೆ ಒಂದು ರೀತಿ ಮುಖಭಂಗ ಆಗಿದೆ. ಅವರ ನಗರ ಪಾಲಿಕೆ ಸದಸ್ಯ ಸ್ಥಾನ ರದ್ದಾಗಿರುವಂತದ್ದು ರಚನಾ. ಧನ್ಯವಾದ ಮಹೇಶ್ ಕೆಬ್ಬೆ ತಮ್ಮೆಲ್ಲ ಮಾಹಿತಿಗಾಗಿ.